ಎಲ್ಲರಿಗೂ ನಮಸ್ಕಾರ ಈ ಹುಡುಗಿ ಹೆಸರು ದಿವ್ಯಾ ಅಂದ್ಬಿಟ್ಟು ಹನ್ನೊಂದು ವರ್ಷ ನಮ್ಮ ಮಳವಳ್ಳಿ ಸುರೇಶ್ ಅವ್ರ ಮಗಳು ಇವರು ಹನ್ನೊಂದು ಗಂಟೆಯಲ್ಲಿ ಟ್ಯೂಷನ್ಗೆ ಅಂತ ಹೋದವರು ಇನ್ನೂ ಬಂದಿಲ್ಲ ದಯವಿಟ್ಟು ಈ ಹುಡುಗಿ ಯಾರು ನೋಡಿದ್ರೆ ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಮತ್ತು ಆದಷ್ಟು ಎಲ್ಲ ಗ್ರೂಪ್ಗೂ ಮೆಸೇಜ್ ಮಾಡಿ ನಾವು ಅವರು ಮಾತಾಡ್ತಾ ಇರೋದು ಇದೊಂದು ಆಡಿಯೋ ಮತ್ತು ಒಂದು ಫೋಟೋ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ವೈರಲ್ ಆಗಿತ್ತು ನೋಡಿ ಈ ಕಂದಮ್ಮನ ಫೋಟೋ ಸುಮಾರು ಹನ್ನೆರಡು ಹದಿಮೂರು ಗಂಟೆಗಳ ಬಳಿಕ ಮಳವಳ್ಳಿಯ ಜನ ಅಕ್ಷರಶಃ ರೊಚ್ಚಿ ಗೆದ್ದಿದ್ದಾರೆ ಆ ಕಿರಾತಕರು ಆ ರಾಕ್ಷಸರು ಸಿಕ್ಕರೆ ಕೊಚ್ಚಿ ಹಾಕುವ ಮಟ್ಟಿಗೆ ಅವರು ಉನ್ಮಾದದಲ್ಲಿದ್ದಾರೆ ಒಂದು ಫೋಟೋ ಒಂದು ಆಡಿಯೋ ಮತ್ತು ಈ ಕಂದಮ್ಮನ ವಿಚಾರ ಇದೀಗ ಮಂಡ್ಯಾರ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಯನ್ನು ಹಾಕಿದೆ ಟ್ಯೂಷನ್ಗೆ ಹೋದಂತಹ ಹನ್ನೆರಡು ವರ್ಷದ ಪುಟ್ಟ ಕಂದಮ್ಮ ಹೆಣವಾಗಿ ಸಿಕ್ಕಿದ್ದು ಯಾವ ರೂಪದಲ್ಲಿ ಅನ್ನುವಂಥದ್ದನ್ನು ನೋಡಿದ್ರೆ ನಿಜಕ್ಕೂ ನಮ್ಮ ಮಧ್ಯೆ ಇರುವಂತಹ ಒಂದಷ್ಟು ಕೀಚಕರ ವಿಚಾರವಾಗಿ ಸಾಕಷ್ಟು ಕೊಚ್ಚಿ ಹಾಕುವಷ್ಟು ಒಂದು ಕೋಪ ಬರುತ್ತೆ ನೋಡಿ ನಿನ್ನೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಪಾಠ ಹೇಳಿಸ್ಕೊಳ್ಳೋಕ್ಕೆ ಅಂತ ಟ್ಯೂಷನ್ಗೆ ಹೋದಂತಹ ಈ ಕಂದಮ್ಮ ಮಳವಳ್ಳಿ ಒಂದು ಪಟ್ಟಣದಲ್ಲಿ ಒಂದು ಕಟ್ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡದ ಒಂದು ಸಂಪ್ನಲ್ಲಿ ಸಿಕ್ಕಿದ್ದಾಳೆ ಆ ಕಂದಮ್ಮನ ದೃಶ್ಯವನ್ನು ನೋಡಲಿಕ್ಕೆ ಸಾಕಷ್ಟು ಜನ ಸೇರಿದ್ರು ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಯಾಕಂದರೆ ಟ್ಯೂಷನ್ಗೆ ಹೋದಂತಹ ಬಾಲಕಿ ನೀರಿನ ಸಂಪಲ್ಲಿ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿರುವಂತಹ ಈ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ಸಾಕಷ್ಟು ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಇದೇ ಪಟ್ಟಣದ ಅಶ್ವಿನಿ ಮತ್ತು ಸುರೇಶ್ ಅವರ ಪುತ್ರಿ ಹನ್ನೆರಡು ವರ್ಷದ ಈ ಕಂದಮ್ಮ ಇದೀಗ ಈ ರೀತಿ ಶವವಾಗಿದ್ದಾಳೆ ಶವದ ರೂಪದಲ್ಲಿ ಸಿಕ್ಕಿದ್ದಾಳೆ ಯಾಕಂದರೆ ಏನಾಯಿತು ಆ ಕಂದಮ್ಮನಿಗೆ ಏನಾಯಿತು ಅನ್ನುವಂಥದ್ದು ಈಗಷ್ಟೇ ಇನ್ನೂ ಚರ್ಚೆ ಆಗಬೇಕಾಗಿರುವಂತಹ ಸಂಗತಿ ಸ್ಥಳೀಯರ ಪ್ರಕಾರ ಆ ಕಟ್ಟಡದ ಜಾಗದಲ್ಲಿ ಏಕೆಂದರೆ ಅಲ್ಲಿ ಒಬ್ಬ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದವನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಟ್ಯೂಷನ್ ಹೇಳ್ಕೊಡ್ತಿದ್ದಂತಹ ಕೆಂಪ್ರಾಜು ಅನ್ನೋರನ್ನು ಕೂಡ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಈ ಮೂರೂ ಇದ್ದರೆ ಆ ಕೆಂಪರಾಜು ಏನಾಯಿತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕಿತ್ತು ಅದನ್ನ ಹೇಳ್ತಿಲ್ಲ ಆ ಕಾರಣಕ್ಕೋಸ್ಕರನೇ ಪೊಲೀಸರು ಅವರನ್ನು ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ತಿದ್ದಾರೆ ಮಳವಳ್ಳಿಯ ಜನ ನಿಜಕ್ಕೂ ಈ ಘಟನೆಯಿಂದಾಗಿ ಸಾಕಷ್ಟು ರೊಚ್ಚಿಗೆದ್ದಿದ್ದಾರೆ ಯಾಕಂದ್ರೆ ತಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ದಾವೆ ಆ ಮಕ್ಕಳಿಗೂ ನಾಳೆ ತೊಂದರೆ ಆಗಬಾರ್ದು ಅನ್ನುವಂತಹ ಒಂದು ಹಿತಾಸಕ್ತಿಯಿಂದ ಯಾ ನತದೃಷ್ಟಿ ಬಲಿಯಾಗಿದ್ದಾಳೆ ಆಕೆ ಕೂಡ ನಮ್ಮ ಮಗಳು ಅನ್ನುವಂತಹ ಮನಸ್ಥಿತಿಯಲ್ಲಿ ಜನ ಬೈತಿದ್ದಾರೆ ನಮ್ಮ ಮಧ್ಯೆ ಇರುವಂತಹ ಒಂದಷ್ಟು ಕೀಚಕ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ ಈ ಕಂದಮ್ಮನಿಗೆ ಏನಾಯಿತು ಅಂತ ಗೊತ್ತಿಲ್ಲ ಆದರೆ ನೊಂದಿ ನೀರಲ್ಲಿ ನೀರು ಪಾಲಾಗಿರಬಹುದು ಅಥವಾ ಒತ್ತಾಯ ಪೂರಕವಾಗಿ ಆ ಅವಳನ್ನು ಕೊಂದಿರಬಹುದು ಅನ್ನುವಂತಹ ಒಂದು ಚರ್ಚೆ ಕೂಡ ನಡೀತಿದೆ ಆದರೆ ಟ್ಯೂಷನ್ಗೆ ಹೋದ ಮೇಲೆ ಆ ಕಟ್ಟಡದ ಜಾಗಕ್ಕೆ ಆ ಬಾಡಿ ಹೋಯಿತು ಅನ್ನೋದಾದರೆ ಆ ಮಧ್ಯೆ ಆ ಕಂದಮ್ಮ ಎಷ್ಟೆಲ್ಲ ನರಕ ಅನುಭವಿಸಿರಬಹುದು ಅನ್ನುವಂತಹ ಕಲ್ಪನೆಯೂ ಕೂಡ ಮತ್ತಷ್ಟು ನಮ್ಮನ್ನು ರೊಚ್ಚಿಗೆಬ್ಬಿಸುತ್ತೆ ಈ ಮಗುಗೆ ಈಗ ನಾವು ಕೇಳಬೇಕಾಗಿರೋ ಮಾತು ಒಂದೇ ಕ್ಷಮಿಸಿಬಿಡು ಕಂದ ಅಂತ ಯಾಕಂದರೆ ಯಾರು ನೋಡಿದ್ರೋ ನೋಡಲಿಲ್ವೋ ಈ ಮಗುವನ್ನು ಉಳಿಸ್ಕೊಳ್ಬಹುದಿತ್ತು ನಮ್ಮ ಮಧ್ಯೆ ಇರುವಂತಹ ಒಂದಷ್ಟು ಕೀಚಕ್ರ ಬಗ್ಗೆ ಬೇರೆಯವರು ಒಂದು ಶ್ರದ್ಧೆಯ ಕಣ್ಣಿಟ್ಟಿರಬಹುದಿತ್ತು ಅಥವಾ ಆ ಮಗು ಅಂಗಲಾಚಿದ್ರೆ ಸಹಾಯಕ್ಕೆ ಆ ಸಂದರ್ಭದಲ್ಲಿ ಸಹಾಯ ಕೊಡಬಹುದಿತ್ತು ಸಹಾಯ ಮಾಡಬಹುದಿತ್ತು ಈ ಎಲ್ಲ ಅಂಶಗಳನ್ನು ಮನಸಲ್ಲಿಟ್ಕೊಂಡೆ ನಮ್ಮ ಸಮಾಜದ ಮಧ್ಯೆ ಇರುವಂತಹ ಕೀಚಕ್ರನ್ನು ದ್ವೇಷಿಸುತ್ತಲೇ ದ್ವೇಷಿಸುತ್ತಲೇನೆ ಅವರನ್ನು ಬೈದೇ ಈ ಕಂದಮ್ಮನಿಗೆ ನಾವಿವತ್ತು ಕ್ಷಮೆ ಕೇಳಬೇಕಾಗುತ್ತೆ ನಿಜಕ್ಕೂ ಈ ಕಂದಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ ನೀವು ಕೂಡ ಕಮೆಂಟ್ ಮೂಲಕ ಕೋರಿ